ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲಸ ಇದೆ. ನಾವು ನಿರುದ್ಯೋಗ ಯುವಕ ಯುವತರಿಗೆ ಕೆಲಸ ಕೊಡಬೇಕು, ಇನ್ನೂ ಹೆಚ್ಚು ಕೈಗಾರಿಕೆಗಳು ಬರಬೇಕು. ಇವತ್ತು ಯಾರೇ ಕಟ್ಟ ಕಡೆ ಮನಸ್ಸಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆಯಲ್ಲಿದ್ದಾನೆ, ಅವನು ಯಾವ ರೀತಿ ಮೇಲೆ ತರಬೇಕು, ನಮ್ಮ ದೇಶ ಜಗತ್ತಿನಲ್ಲಿ ಮೊದಲೇ ಸ್ಥಾನದಲ್ಲಿ ಬರಲಿಕ್ಕೆ ನಾವು ಏನು ಮಾಡಬೇಕು ಅನ್ನೋಂಥದ್ದು ಚಿಂತನೆ ಮಾಡುವಂಥ ನೂರಾರು ಸವಾಲುಗಳು ನಮ್ಮ ಹತ್ರ ಇವೆ. ಅವುಗಳನ್ನೆಲ್ಲ ಬಿಟ್ಟು ಆ ಗೌಡ್ರು ಏನಾದರೂ ಈ ಗೌಡ್ರು ಏನು ಮಾಡುವಂಥದ್ದು ಈ ಸಂದರ್ಭ ಅಲ್ಲ, ಅದು ಅವ್ರ ವೈಯಕ್ತಿಕವಾಗಿರುವಂಥದ್ದು. ಯಾವುದೇ ಪಾರ್ಟಿಯವರು ಈ ಸಂದರ್ಭದಲ್ಲಿ ಆ ಥರ ಚಿಂತನೆ ಮಾಡುವಂಥದ್ರ ಕೈ ಬಿಡಬೇಕು. ಯಾಕಂದರೆ ನಾವು ಇನ್ನೂ ಸಾಕಷ್ಟು ಸವಾಲುಗಳಿದೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ. ಪಕ್ಷ ಯಾವುದೇ ಇರಲಿ, ಸಾಕಷ್ಟು ನೀರಾವರಿ ಆಗಬೇಕಾಗಿದೆ, ಸಾಕಷ್ಟು ಕೃಷಿಯನ್ನು ಡಬಲೀಕರಣ ಮಾಡಬೇಕಾಗಿದೆ, ನಿರುದ್ಯೋಗತೆಯನ್ನು ಹೋಗಲಾಡಿಸಬೇಕಾಗಿದೆ. ಅವನ್ನೆಲ್ಲ ಕಡೆ ನೋಡಿ ಮುಂದುವರೆದಿರುವಂಥ ದೇಶಗಳು ಯಾವ ರೀತಿ ಹೋಗ್ತಾ ಇದೆ. ನಾವು ಮುಂದೆ 100 ವರ್ಷ ಶತಮಾನೋತ್ಸವವನ್ನು ನಮ್ಮ ದೇಶ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ದೇಶ, ನಮ್ಮ ರಾಜ್ಯದ ಪಾತ್ರ ಏನಿರಬೇಕು, ನಾವು ಎಲ್ಲಿಗೆ ಮುಟ್ಟಬೇಕು ಅನ್ನೋದ್ರ ಕಡೆ ಎಲ್ಲರೂ ರಾಜಕೀಯ ನಾಯಕರು ಚಿಂತನೆ ಮಾಡಬೇಕೇ ಹೊರತು ಇದಕ್ಕೇನು ಲಾಭನೂ ಇಲ್ಲ, ನುಕ್ಸಾನೂ ಇಲ್ಲ. ಇದನ್ನು ಮಾಡ್ತಾ ಇರುವಂಥದ್ದು ಸುಮ್ಮನೆ ಸಮಯದ ವೇಸ್ಟ್, ಅದು ಆ ಕಡೆ ಚಿಂತನೆ ಮಾಡುವಂಥದ್ದು. ಅದರ ಸಲ ಅವನ್ನೆಲ್ಲ ಬಿಟ್ಟು ನೇರವಾಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕಂತೇಳಿ ನಿಮ್ಮ ಮುಖಾಂತರ ಹೇಳ್ತೇನೆ. ಯಾರೇ ಮಾಡಲಿ, ನಾನು ಪಕ್ಷದಿಂದ ಹಿಡ್ಕೊಂಡು ನಾನು ಹೇಳ್ತೇನೆ, ಯಾರು ಯಾವುದೇ ಪಕ್ಷ ಇರಲಿ, ಯಾವುದೇ ಸಮಾಜ ಇರಲಿ, ನಾವು ಮಾಡುವಂಥ ಕೆಲಸದ ಕಡೆ ಮಹತ್ವದ ಕೆಲಸ ಸಾಕಷ್ಟು ಇದೆ, ಆ ಕಡೆ ಗಮನ ಹರಿಸ್ಬೇಕು. ಮತ್ತೆ ಸಣ್ಣ ಪುಟ್ಟ ಅಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳಿರುವಂತದನ್ನ ನಾನೇ ನಲಗಳಿದಿಲ್ಲ, ಸಣ್ಣ ಪುಟ್ಟ ಪಕ್ಷದ ಎಲ್ಲಾ ಪಕ್ಷದಲ್ಲಿಯೂ ಸಹಿತ ಸಮಸ್ಯೆಗಳಿದ್ದೇ ಇರ್ತದೆ. ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಕೆಪೇಬಲ್ ಇದ್ದಾರೆ ಆ ಸಮಸ್ಯೆಗಳನ್ನ, ಅದನ್ನ 4 ಗೋಡೆ ನಡಬೇಕು ಅಂತಕೊಂಡು ಅದನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ. ನೋಡಿ, ಪಕ್ಷದ ಟಿಕೆಟ್ ಅನ್ನು ಕೇಳಿಕೆ ಎಲ್ಲರೂ ಕೇಳಲಿಕ್ಕೆ ಅವಕಾಶ ಇದೆ. ಯಾರು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು, ನಮ್ಮ ಕಟ್ಟ ಕಡೆ ಕಾರ್ಯಕರ್ತನ ಸಹಿತ ಟಿಕೆಟ್ ಕೇಳ್ಬೋದು. ಟಿಕೆಟ್ ಯಾರಿಗೆ ನಮ್ಮ ಪಕ್ಷ ಕೊಡ್ತದೆ ಅವರಿಗೆ ಎಲ್ಲರೂ ಕೂಡಿ ಒಟ್ಟಾಗಿ ಕೆಲಸವನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಇದೆ. ಆ ರೀತಿ ಲಕ್ಷ್ಮಣ ಸವದಿ ಅವರು ಮಾಡ್ತಾರೆ. ನೋಡಿ, ಅವ್ರ ಪಕ್ಷದ ಬಗ್ಗೆ ಅವರೇ ಸುಧಾರಣೆ ಮಾಡ್ಕೋಬೇಕು, ಅವ್ರ ಬಗ್ಗೆ ನಾನೇನು ಕಮೆಂಟ್ ಮಾಡ್ಕೊಳಕ್ ಹೋಗುದಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಕ್ಷ, ನಮಗೆ ನೇತೃತ್ವ ಇದೆ. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಅಂತವ್ರು, ಮುರಳಿಮಣಿ ಜೋಶಿ ಅಂತವ್ರು ಕಟ್ಟಿರುವಂಥ ಪಾರ್ಟಿ, ಇವತ್ತು ನರೇಂದ್ರ ಭಾಯಿ ಮೋದಿಜಿ ಅವರ ನೇತೃತ್ವದಲ್ಲಿ ಇಡೀ ದೇಶ ಜಗತ್ತಿನ ಮುಂಚೂಣಿಯಲ್ಲಿ ಹೋಗಲಿಕ್ಕೆ ಎಲ್ಲ ರೀತಿಯಿಂದ ಹೆಜ್ಜೆಯನ್ನು ಹಾಕ್ತಾ ಇರುವಂಥ ಸಂದರ್ಭದಲ್ಲಿ ಬೇರೆ ಪಕ್ಷಗಳು ಏನು ಮಾಡ್ತಾ ಇದೆ ಅನ್ನೋಂಥದ್ದು ಗಮನ ಕೊಡಲಾರ್ದೇನೆ, ನಮ್ಮ ಪಕ್ಷ ಇನ್ನು ಮುಂದಿನ 25 ವರ್ಷದಲ್ಲಿ ಏನು ಮಾಡಬೇಕು ಅನ್ನೋಂಥ ಕಲ್ಪನೆ ನಾವು ಇಟ್ಕೊಂಡು ಮುಂದೆ ಹೊರಟ್ರೆ ನಾವು ನಿಶ್ಚಿತವಾಗಿಯೂ ಯಶಸ್ವಿಯನ್ನು ಕಾಣ್ತೇವೆ. ನೋಡಿ, ನಮ್ಮಲ್ಲಿ 224 ಜನ ಶಾಸಕರಿಂದ ಸ್ಪರ್ಧೆ ಮಾಡ್ತಾರೆ, ಎಲ್ಲರೂ ಮುಖ್ಯಮಂತ್ರಿಗಳು ಆಗುವಂಥ ಅರ್ಹತೆಯನ್ನು ಹೊಂದಿದ್ದಾರೆ, ಎಲ್ಲರೂ ಅರ್ಹತೆಯನ್ನು ಇರುವಂಥದ್ರಲ್ಲಿ ಅವರಿದ್ದಾರೆ. ಯಾರು MLA ಮಾಡಬೇಕು, ಯಾರು ಮಂತ್ರಿ ಮಾಡಬೇಕು, ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋತಾರೆ. 224 ಮಂದಿನೂ ಆಕಾಂಕ್ಷೆಗಳಿವೆ. ನೂರಕ್ಕೆ 100ರಷ್ಟು ಸರಿ ಹೋಗಿದೆ, ಏನು ಉತ್ತರ ಬರ್ತಾ ಇಲ್ಲ. ನೋಡಿದ್ದೀರಾ,